ಬಟ್ ಡಾಕ್ಟರ್ ಜೊತೆ ಮಾತಾಡೋಕ್ಕೆ ಮಾತಾಡೋ ಸಂದರ್ಭದಲ್ಲಿ ಈಗ ಸೇವೆಯಿಂದ ನಿವೃತ್ತಿ ಆದಂಥ ಸಂದರ್ಭದಲ್ಲಿ ಬಹುಶಃ ನಾವು ಅನಸೂಯವ್ರನ್ನ ಮಾತನಾಡಿಸದೇ ಇದ್ರೆ ತಪ್ಪಾಗುತ್ತೆ. ಯಾಕಂದರೆ ಇಷ್ಟು ಟೈಮು ಡಾಕ್ಟ್ರು ಹೆಚ್ಚು ಸಮಯವನ್ನು ಆಸ್ಪತ್ರೆಗೆ ಕಳಿಸಿದ್ರು, ಎಮರ್ಜೆನ್ಸಿ ಟೈಮಲ್ಲಿ ಅವ್ರು ಯಾವತ್ತೋ ಒಂದು ತುಂಬ ಟೆನ್ಷನ್ ಇದ್ದಾಗ ಬಹುಶಃ ಒಮ್ಮೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ತಿದ್ರು ಅಥವಾ ಸೈಲೆಂಟ್ ಮೋಡಲ್ಲಿ ಇಟ್ಟಿರ್ತಿದ್ರು, ಬಿಟ್ಟರೆ ಆಲ್ಮೋಸ್ಟ್ ಅವ್ರು ಯಾವತ್ತೂ ಅವೈಲೇಬಲ್ ಇರ್ತಿದ್ರು. ಅನಸೂಯ ಅವ್ರ ನಮ್ಮ ಈಗ ಸಂಪರ್ಕದಲ್ಲಿ. ನಮಸ್ತೆ ಮೇಡಮ್. ನಮಸ್ತೆ. ಏನು ಅನ್ನಿಸ್ತಿದೆ ಸೇವೆಯಿಂದ ನಿವೃತ್ತರಾದ್ರು ಅನ್ನುವಂಥ ವಿಚಾರವನ್ನು ನೋಡಿದಾಗ ಏನು ಅನ್ನಿಸ್ತು? ಒಂದು ಜರ್ನಿಯನ್ನು, ಅವ್ರ ಜರ್ನಿಯನ್ನು ಮನೆಯವರಾಗಿ ತಾವು ಹೆಂಗೆ ನೋಡ್ತಾ ಬಂದ್ರಿ ಅನಿಸುವವರು? ಈಗ ಅವ್ರ ಸೇವೆಯಿಂದ ನಿವೃತ್ತಿ ಆಗಿದ್ದಾನೆ ನೀವು ಹೇಳ್ತಿದ್ದೀರಾ, ಆದ್ರೆ 2 ದಿನದಿಂದ ಅವ್ರ ನಿವೃತ್ತಿ ಆದ್ರೆ ನನಗೆ ಇನ್ನೂ ಕೈಗೆ ಸಿಕ್ಕಿಲ್ಲ. ಓಕೆ. ಮಧ್ಯಾಹ್ನ ಊಟನೂ ಸಹ ಈಗ ಮನೆಗೆ ಬಂದಿಲ್ಲ. ಓಕೆ. ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಮದ್ವೆ ಆದಾಗ ಸೊಸಿಯರ್ ಎಂಬಿ ಓದ್ತಾ ಇದ್ರು. ಹೌದು. ಎಂಬಿ ಓದ್ಬೇಕಾದ್ರೆ ಎಂಎಲ್ಎ ಅಳಿ ಆದ್ರು, ಆರೇ ತಿಂಗಳಿಗೆ ಮಿನಿಸ್ಟರ್ ಅಳಿ ಆದ್ರು. ಹೌದು. ಆದ್ರೆ ಎಂಎಲ್ಎ ಅಳಿಗೂ ಎಂಎಲ್ಎ ಅಳಿಗೂ ವ್ಯತ್ಯಾಸ ಬರ್ಲೇ ಇಲ್ಲ. ಅವರು ಓದು ಹೇಗಿತ್ತು ಅದೇ ತರ ಮುಂದುವರೆಸಿದ್ರು. ಎಂಬಿ ಓದ್ಬೇಕಂದ್ರೆ ಅವ್ರ ಕರ್ತವ್ಯದಲ್ಲಿ ಒಂದು ಚೂರು ಚ್ಯುತಿ ಬರ್ಲಿಲ್ಲ. ಅದು ನನಗೆ ವಿಶೇಷವಾದ ಗುಣ ಅಂತ ಹೇಳ್ತೀನಿ. ಹೌದು. ಅವತ್ತು ಕರ್ತವ್ಯದಲ್ಲಿ ಹೇಗೆ ನಿರತರಾದ್ರು ಇವತ್ತಿನ ದಿವಸ ಅದೇ ತರ ಇದೆ ಅವ್ರದ್ದು. ಹೌದು. ಅವ್ರು ಯಾವುದೇ ತನಗಾಗಿ ಯೌವನದಲ್ಲೂ ಒಂದು ಚೌಕಿ ಮಾಡಿದ್ ನಾನು ನೋಡ್ಲಿಲ್ಲ. ನಿಜ. ಆದ್ರೆ ಮದುವೆಗೆ ಮುಂಚೆ ನಮ್ಮ ಭಾವ ಹೇಳೋರು ಪಿಕ್ಚರ್ಸ್ ಕಣ್ಣು ಒಂದ್ ಪಿಕ್ಚರ್ ಆದ್ರೂ ಕರ್ಕೊಂಡು ಹೋಗುವಂತವ್ರು. ಅವ್ರಿಗೆ ಒಂದ್ ಸಿನಿಮಾಗ್ ಬರಕ್ಕೂ ಟೈಮ್ ಇಲ್ಲ. ಯಾಕಂದ್ರೆ 6 ವರ್ಷ ನಿರಂತರವಾಗಿ ಓದ್ತಿದ್ರು. ಹೌದು. ಓದಾದ್ಮೇಲೆ ಕಾರ್ಯಾಲಯ ಆಗಷ್ಟೇ ಶುರುವಾಗಿತ್ತು. ಹೌದು. ಬೆಂಗಳೂರಿನಲ್ಲಿ. ಹೌದು. ಬೆಂಗಳೂರು ಬಿಟ್ರೆ ಮಣಿಪಾಲ್ ಅಂತ ಸ್ವಲ್ಪ ಇತ್ತು, ಇಲ್ಲಾಂದ್ರೆ ವೆಲ್ಲೂರ್ಗೆ ಹೋಗ್ತಿದ್ರು ಅನ್ಸುತ್ತೆ. ಹೌದು. ಹಾರ್ಟ್ ಪ್ರಾಬ್ಲಮ್ ಇದ್ರೆ. ಹೌದು. ಆಗ ಇನ್ನು ಏನು ಅಂತ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಇರ್ಲಿಲ್ಲ. ಹೌದು. ಅದು ಮಾಡೋ ಹೋಮ್ವರ್ಕ್ ಅವ್ರಿಗೆ. ಆಗ ಹೌದು MD ಮುಗಿದ DA ಮುಗಿದ ತಕ್ಷಣ ಜೈದೇವ ಸೇರಿದ ಮೇಲೆ. ಹೌದು. ಬಟ್ ಇಲ್ಲಿ ಅವಕಾಶ ಇರಲಿ WHO ಹೋಗಿ ಬಂದ ಮೇಲೆ ಇವರೇ ಪ್ರಾರಂಭ ಮಾಡಿದ್ ಅನ್ಸುತ್ತೆ. ನನಗೆ ಅವ್ರ ಕರ್ತವ್ಯದ್ದು ಬಾರಿ ಬಾರಿ ಇಷ್ಟವಾದ್ದು. ಅವತ್ತು ಮದುವೆ ಆದ ದಿವಸದಿಂದ ಶುರುವಾದ ನಿರಂತರವಾಗಿ ಅವ್ರ ಕ್ಷೇತ್ರದಲ್ಲಿ ಅವರು ಮೇಲೆ ಮೇಲೆ ಏರಿ ಸಾಮಾನ್ಯ ಜನರಿಗೆ ಸೇವೆ ಮಾಡಿದ್ದಾರೆ. ನಿಜ. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಆದ್ರೆ ಆ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ಸರ್ಕಾರ ಒಂದ್ ಕಡೆ, ಆದ್ರೆ ಸಿಬ್ಬಂದಿಗಳು ಅವ್ರ ಜೊತೆ ಜೊತೆಲಿ ನಿಂತಿದ್ದಾರೆ. ನಾನು ಹಿಂದೆಯಿಂದ ನಿಲ್ಸಿದೀನಿ. ಯಾವ್ದ್ರಲ್ಲಿ? ಸಂಸಾರದ ಪರಿವರ್ತಕರಲ್ಲಿ. ನಿಜ. ಸಂಸಾರದವ್ರಿಗೆ ಏನೊಂದು ಅವ್ರಿಗೆ ಜವಾಬ್ದಾರಿ ನಾನು ಕೊಡ್ಲಿಲ್ಲ. ಅವ್ರ ಮಕ್ಕಳನ್ನ ಒಂದು ಒಳ್ಳೆ ಪ್ರಜೆಗಳಾಗಿ ಮಾಡ್ಕೊಟ್ಟಿದ್ದೀನಿ. ನಾನು ಅವ್ರಿಗೆ ಕೊಟ್ಟಿರೋದು ಅದೊಂದು ಹೇಳ್ಕೊಳಕ್ ನಾನು ಭಾರಿ ಇಷ್ಟಪಡ್ತೀನಿ. ಈಗ ತಾನೇ ನಮ್ ಬ್ರದರ್ ಹೇಳ್ತಾ ಇದ್ರು ಮಗನ ಬಗ್ಗೆ. ಹೌದು. ನಿಜವಾಗಿಯೂ ಅದು ಮದುವೆಗಿನ ಮುಂಚೆ ದೇವೇಗೌಡ ಮಗಳಾಗಿದ್ದೆ, ಮದುವೆ ಆದ್ಮೇಲೆ ಡಾಕ್ಟರ್ ಮಂಜುನಾಥ್ ಅವ್ರ ಮನೆಯವರಾದ್ರೆ, ಈಗ ಮಗನಿಗೆ ನೋಡ್ ಸತ್ಯಕ್ಕೆ ಅವ್ರ ಅಮ್ಮ ಅಲ್ವಾ ಅಂತ ಕೇಳೋ ಹಾಗೆ ಆಗಿದೆ. ನಿಜ ನಿಜ. ಅದು ನನಗೆ ಭಗವಂತ ಕೊಟ್ಟಿರೋ ಅಂತ ವಿಶೇಷವಾದ ವರ ಅಂತ ಹೇಳ್ತೀನಿ. ನಿಜ ನಿಜ. ಅದೇ ಭಾರಿ ಇಷ್ಟಪಡ್ತೀನಿ. ನಿಜ. ಆಮೇಲೆ ಅವ್ರು ಯಾವ ಶೋಕಿ ಮಾಡಬೇಕು ಅಥವಾ ತನ್ನ ಸಮಯ ಹಾಳು ಮಾಡ್ಬೇಕು ಅಂತಿತ್ತು ಯಾವ ಕಾಲದಲ್ಲೂ ಇಲ್ಲ. ಈಗ ಮಿನಿಸ್ಟರ್ ಆದಾಗ್ಲೂ ಮನೇಲಿ ತುಂಬಾ ಜನ ಇರೋರು. ಹೌದು. ರಾತ್ರಿ 10 ಗಂಟೆ ತನಕ ಎಲ್ಲರ ಜೊತೆನೂ ಮಾತಾಡೋರು. ಹೌದು. 10 ಗಂಟೆ ಆದ್ಮೇಲೆ ಹಿಂಡಿದ್ರೆ ಬೆಳಿಗ್ಗೆ 3 ಗಂಟೆ ತನಕ ಓದೋರು. ಓಕೆ. ತಪಸ್ವಿ ಅವರು. ಅವರ ಕ್ಷೇತ್ರದಲ್ಲಿ ಒಂದು ದೊಡ್ಡ ತಪಸ್ವಿ, ಕಲಿಯುಗದಲ್ಲಿ ತಪಸ್ವಿ ವಿರಳ ಅಂತ ಹೇಳ್ತೀನಿ. ಅಂತ ನಾನು ಸಂತಿಯಾಗಿರೋದಕ್ಕೆ ತುಂಬಾ ತುಂಬಾ ಜನಗಳ ಪುಣ್ಯ ಮಾಡಿದ್ವಿ ಅನ್ಸುತ್ತೆ. ನಿಜ 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 ಮೇಡಮ್. ಮೇಡಮ್, ಅವರು ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗಿದೆ, ಸರ್ಕಾರಿ ಆಸ್ಪತ್ರೆಯನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಬಂದಿರುವಂಥ ಸ್ವರೂಪವನ್ನು ಗಮನಿಸಿದಾಗ ತಾವು ಕೂಡ ಸರ್ಕಾರಿ ವೃತ್ತಿಯಲ್ಲಿ ಇದ್ರಲ್ಲ? ನಾನು ಟೀಚಿಂಗ್ ಏನಲ್ಲಿ ಇದ್ದೆ, ಲೆಕ್ಚರ್ ಆಗಿದ್ದೆ. ಹೌದು ಹೌದು. ಈ ಒಂದು ವ್ಯವಸ್ಥೆಯನ್ನು ಬದಲಿಸುವಂತಹ ರೀತಿಯಲ್ಲಿ ಅದನ್ನು ಅಲ್ಲಿಗೆ ಹೋದವ್ರು, ಜಯದೇವಕ್ಕೆ ಹೋದವ್ರು ಯಾರು ಕೂಡ ನಾವು ಸರ್ಕಾರಿ ಆಸ್ಪತ್ರೆ ಬಂದ್ವಿ ಅಂತೇಳಿ ಒಂದು ಒಂದು ಕ್ಷಣವೂ ಕೂಡ ಅನಿಸೋದಕ್ಕೆ ಸಾಧ್ಯನೇ ಇಲ್ಲ. ಆ ಆ ಸ್ವರೂಪದ ಒಂದು ಸೇವೆಯನ್ನು ಅಲ್ಲಿ ಒದಗಿಸುವಂಥ ಆ ಒಂದು ಕಾರ್ಯಬದ್ಧತೆ ಇತ್ತಲ್ಲ, ಅದನ್ನು
ಎಸ್ ಎಸ್ ಮೇಡಮ್ ಅಲ್ಲ ಪೂರ್ತಿ ಕೇಳಲಿಲ್ಲ ನನಗೆ ಇಲ್ಲ ಭೂಷಣ್ ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಮೇಡಮ್ ಜಯದೇವ ಆಸ್ಪತ್ರೆಗೆ ಹೋದಾಗ ಯಾವತ್ತು ಕೂಡ ಅದೊಂದು ಸರ್ಕಾರಿ ಆಸ್ಪತ್ರೆ ನಮ್ಗೆ ಅನಿಸಿರುವಂತದ್ದು ಇಲ್ವೇ ಇಲ್ಲ ಯಾಕಂದ್ರೆ ಆ ಸ್ವರೂಪದ ಒಂದು ವ್ಯವಸ್ಥೆನಲ್ಲಿ ರೂಪಿಸಿದ್ದಾರೆ ಈ ವ್ಯವಸ್ಥೆ ರೂಪುಗೊಂಡಿರೋದ್ರ ಬಗ್ಗೆ ನಿಮ್ಗೆ ನೀವು ಅದನ್ನ ನೋಡಿದಾಗ ನಿಮ್ಗೆ ಹೆಂಗೆ ಹೆಮ್ಮೆ ಅಂತಲೇ ಅನ್ಸುತ್ತೆ ನನಗೆ ಒಬ್ಬ ಸಾಮಾನ್ಯ ರೋಗಿಗೆ ಅಂತ ದೊಡ್ಡ ಇದು ಮಾಡಿರೋದು ಅವರ ದೂರದೃಷ್ಟಿ ಅವರ ದೊಡ್ಡದಾದ ಮನಸ್ಸು ಅವ್ರ ಮನಸ್ಸು ಗುರಿ ಮುಟ್ಟಬೇಕು ಅಂತ ಮಾಡಿದ್ರು ಗುರಿ ಮುಟ್ಟಿದಾರ ಅವರು ಆದ್ರೆ ಅದ್ರ ನಿರಂತರವಾಗಿ ಅದ್ರ ಜೊತೆ ಜೊತೆಲೆ ಇದ್ರು ಬೆಳಿಗ್ಗೆ 10 ಗಂಟೆಗೆ ಹೋದ್ರೆ ರಾತ್ರಿ 8 ವರೆಗೆ ಮನೆಗೆ ಬರ್ತಿದ್ರು ಹೌದು ಅವ್ರ ಜೊತೆಗೆ ಅವ್ರ ಸಿಬ್ಬಂದಿಗಳೆಲ್ಲ ಸೇರಿದ್ದಾರೆ ಅವರೇ ಯಶಸ್ವಿ ಹೇಳ್ತಾರೆ ಸರ್ಕಾರದಿಂದ ನನಗೆ ನಿರಂತರವಾಗಿ ಒಂದು ಸಪೋರ್ಟ್ ಸಿಕ್ಕಿದ್ರಿಂದ ನಾನು ಸಾಧಿಸಕ್ ಆಯ್ತು ಅಂತಾರೆ ಆದ್ರೆ ಎಲ್ಲಾ ಸಪೋರ್ಟ್ ಇದ್ರೂ ಮಾಡೋ ಮನೋಭಾವ ಬೇಕಲ್ಲ ನಿಜ 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 ನಾವ್ ಬದುಕಿಂದ ಎಲ್ಲಾ ಸುಖ ಸಂತೋಷದ ಬದಿಗಿಟ್ಟು ಆಗಮಯಾಗಿ ಅವರು ಈ ರಾಜ್ಯದ ಬಡ ಜನರಿಗೆ ಮಾಡಿದ್ದಾರೆ ಹೌದು ಅಂತ ನನ್ಗೆ ಅದು ಭಾರಿ ಸಂತೋಷ ಇದೆ ಅದು ತುಂಬಾ ಸಂತೋಷ ಇದೆ ನಾನು ನನ್ನ ಜೊತೆಯಲ್ಲಿ ಅವರು ಹೆಚ್ಚಿನ ಸಮಯ ಕಳೀದೇ ಇದ್ರು ಅವ್ರು ಎಲ್ಲೂ ಅವ್ರ ಸಮಯನ ಹಾಳು ಮಾಡಿಲ್ಲ ಒಂದೊಂದು ಕ್ಷಣನೂ ಸಹ ಸ್ಪೆಷಲ್ ವಿಶೇಷವಾಗಿಯೇ ಜನಗಳಿಗಾಗೇನೆ ಮಾಡಿದ್ದಾರೆ ನೀವು ಹೇಳ್ತೀರ ಹೃದಯವಂತ ಅದು ನಿಜವಾಗಿ ಹೃದಯವಂತಾನೆ ಅವರು ಆಮೇಲೆ ಅವ್ರ ತಾಳ್ಮೆಯಿಂದಾನೆ ಈ ಗುರಿ ಮುಟ್ಟಿರೋದು ಮೇಡಮ್ ನಿಮ್ಮ ಹತ್ರ ಒಂದು ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸೋದು ಯಾಕಂದ್ರೆ ನಾವು ನಮಗೆ ದೇವೇಗೌಡರ ಬಗ್ಗೆ ಯಾವತ್ತು ಒಂದು ಕುತೂಹಲ ಇದ್ದೇ ಇರುತ್ತೆ ದೇವೇಗೌಡರು ಯಾವತ್ತಾರು ತಮ್ಮ ಅಳಿಯನ ಬಗ್ಗೆ ನಿಮ್ ಜೊತೆಗೆ ಖುಷಿಯಿಂದ ಹೇಳ್ಕೊಂಡಿದ್ದಿತ್ತ ಅಥವಾ ಆ ರೀತಿಯಾಗಿ ಏನಾದ್ರು ಎಕ್ಸ್ಪ್ರೆಸ್ ಮಾಡ್ತಾರ ದೇವೇಗೌಡರು ನಿಮ್ಗೆ ಹೇಳಬೇಕು ಅಂದ್ರೆ ಅವರನ್ನ ನನ್ನ ಮದುವೆಗಿಂತ ಮುಂಚೆ ನೋಡಿರ್ಲಿಲ್ಲ ಓಕೆ ಇದು ಪಾದರಸದ ಗಿಡನಮ್ಮ ನನ್ನ ಅಳಿಯ ಓಕೆ ಅದೇ ಹೇಳ್ಕೊಂಡಿದ್ರು ಈಗಲೂ ಅಷ್ಟೇ ಅವ್ರ ಆರೋಗ್ಯದ ಕಡೆ ಗಮನ ಕೊಡು ಅವ್ರ ಟೈಮ್ ಸರಿ ಊಟ ಮಾಡಲ್ಲ ಅಂತ ಯಾವಾಗ್ಲೂ ಹೇಳ್ತಾರೆ ಆಮೇಲೆ ಅವರು ಅವ್ರಿಗೆ ತುಂಬಾ ಗೌರವ ಇದೆ ಡಾಕ್ಟರ್ ಮೇಲೆ ವಿಶೇಷವಾದ ಗೌರವ ಇದೆ ನನ್ನ ಅಳಿಯ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾರೆ ಅವರು ಹೇಳ್ಕೊಂತಾರೆ ಸಮಯ ಸಿಕ್ಕಿದಾಗ ತುಂಬಾ ಖುಷಿಯಿಂದ ಹೇಳ್ತಾರೆ ನನಗೆ ತಿಳಿಸಿ ಎಲ್ರಿಗಿಂತ ಅವ್ರೆ ಹೆಚ್ಚು ಪ್ರೀತಿವೆ ಅನ್ಸುತ್ತೆ ನಿಜ 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 ಇದು ಕಡಿದಾಗಿ ತಮ್ಮ ಹತ್ರ ಒಂದು ಮಾತು ಈಗ ನೀವು ಆಗ್ಲೇ ಹೇಳಿದ್ರು ಒಂದು ಕಂಪ್ಲೇಂಟ್ ಮಾಡಿದ್ರೆ ಡಾಕ್ಟರ್ ಬಗ್ಗೆ ಅವರು ರಿಟೈರ್ಡ್ ಆಗಿ 2 ದಿವಸ ಆಯ್ತು ಇನ್ನೂ ಕೂಡ ಕರೆಕ್ಟ್ ಊಟಕ್ಕೆ ಕೂಡ ಜೊತೆ ಸಿಗಿಲ್ಲ ಅಂದ ಸೇವೆಯಿಂದೇನು ಅವರು ಸರ್ಕಾರದ ಕೆಲಸದಿಂದ ಮಾತ್ರ ಅವ್ರು ನಿವೃತ್ತಿ ಆಗಿದ್ದಾರೆ ಸೇವೆ ನಿರಂತರ ಅದು ಅವರು ಆ ಸೇವೆಯನ್ನು ಮುಂದುವರಿಸೋದು ಇದ್ದೇ ಇರುತ್ತೆ ಏನು ಹೇಳ್ತೀರಿ ಡಾಕ್ಟರ್ ಬಗ್ಗೆ ಡಾಕ್ಟರ್ ಜೊತೆಗೆ ಈಗ ಏನು ಹೇಳಕ್ಕೆ ಬಯಸ್ತೀರಿ ಇಲ್ಲಿ ಅವರಿಗೆ ಒಂದು ಅವರು ಹೆಚ್ಚಿನ ರೀತಿ ಅವ್ರ ಆರೋಗ್ಯ ಒಂದು ನೋಡ್ಕೋಬೇಕು ಎರಡನೇದಾಗಿ ಈಗಲೂ ಅವ್ರಿಗೆ ಅವಕಾಶಗಳಿದೆ ಜನಗಳಿಗೆ ಸೇವೆ ಮಾಡ್ಲಿಂತೆ ಹೇಳ್ತೀನಿ ಓಕೆ ಅವ್ರು ಹಾಗೆ ಇರೋಂತವರಲ್ಲ ಜನ ಸೇವೆ ಮಾಡ್ಲಿ ಅವರಿಗೆ ದೇವ್ರ ಆರೋಗ್ಯ ಚೆನ್ನಾಗಿ ಕೊಡ್ಲಿ ಅಂತ ಕೇಳ್ತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ